ಸ್ಪಂದನ ಸ್ಟುಡಿಯೋದಲ್ಲಿ ನಮ್ಮ ಅತಿಥಿಗಳಾಗಿ ಶ್ರೀ ಎಂ ಪಿ ಕಿಣಿಯವರಿದ್ದಾರೆ. ಶ್ರೀ ಎಂ ಪ್ರಭಾಕರ್ ಕಿಣಿಯವರು ಇಲ್ಲಿ ನಮ್ಮ ಶಿರ್ವ ಮಂಚಕಲ್ನಲ್ಲಿ ಹುಟ್ಟಿ ಈಗ ಬೆಂಗಳೂರಿನಲ್ಲಿ ವಾಸಿಯಾಗಿದ್ದಾರೆ. ಶ್ರೀಯುತರು ಕೊಡುಗೈದಾನಿ ಹಾಗೂ ಬೇರೆ ಬೇರೆ ರೀತಿಯ ಉದ್ಯಮಗಳನ್ನು ನಡೆಸಿದವರು. ಅದೇ ರೀತಿ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಕಲಾಕೃತಿಗಳ ಹವ್ಯಾಸಿ ಸಂಗ್ರಹಕಾರರಾಗಿದ್ದಾರೆ. ಬೆಂಗಳೂರಿನಲ್ಲಿ ಅವರದೇ ಒಂದು ವಸ್ತು ಸಂಗ್ರಹಾಲಯ ಸಹ ಇದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಒಂದು ವಿಶೇಷ ವ್ಯಕ್ತಿಯನ್ನು ತಮಗೆ ಪರಿಚಯಿಸುವ ಒಂದು ಭಾಗ್ಯ ನಮಗೆ ದೊರಕಿದೆ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಇಂದಿನ ಅತಿಥಿ ಶ್ರೀ ಮಟ್ಟಾರ್ ಪ್ರಭಾಕರ್ ಕಿಣಿ, ಅಪರೂಪದ ಕಲಾಕೃತಿಗಳ ಸಂಗ್ರಹಕಾರರು. ಬೆಂಗಳೂರಿನ ಜಯನಗರದಲ್ಲಿರುವ ಇವರ ವಸ್ತು ಸಂಗ್ರಹಾಲಯವು ಕಲಾಕೃತಿಗಳಲ್ಲಿ ಆಸಕ್ತರಾಗಿರುವವರನ್ನ ಕೈಬೀಸಿ ಕರೆಯುತ್ತದೆ. ಶಿರ್ವ ಮಂಚಕಲ್ ಸಮೀಪದ ಮಟ್ಟಾರ್ ಗ್ರಾಮದಲ್ಲಿ ಹುಟ್ಟಿರುವ ಶ್ರೀ ಎಂ ಪಿ ಕಿಣಿಯವರು ಪ್ರಾಥಮಿಕ ಶಿಕ್ಷಣವನ್ನ ಸ್ವಗ್ರಾಮದಲ್ಲಿ ಹಾಗೂ ಇನ್ನಂಜಿಯಲ್ಲಿ ಹೈಯರ್ ಪ್ರೈಮರಿ ಶಿಕ್ಷಣವನ್ನ ಪೂರೈಸಿದ್ರು. ಬಳಿಕ ಉಡುಪಿಯ ಎಂಜಿಎಂ ಕಾಲೇಜಿನಲ್ಲಿ ಬಿಕಾಂ ಪದವಿ ಪಡೆದ್ರು. ಮುಂಬೈಯಲ್ಲಿ ಎಲ್ಎಲ್ಬಿ ಪದವಿ ಪಡೆದು ಮುಂದೆ ಕಂಪನಿಯ ಸೆಕ್ರೆಟರಿ ಸಹ ಆದವರು. ವಿವಿಧ ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿ ತಮ್ಮದೇ ಆದ ಕಿನ್ಫೋಟೆಕ್ ಎಂಬ ಸಾಫ್ಟ್ವೇರ್ ಕಂಪನಿ ಸ್ಥಾಪಿಸಿದ್ರು. ಇವರು ಹವ್ಯಾಸಿ ವಸ್ತು ಸಂಗ್ರಹಕಾರರು. ಜೀವನದಲ್ಲಿ ವೃತ್ತಿ ಪ್ರವೃತ್ತಿಗಳ ಸಮತೋಲನ ಅಗತ್ಯ. ವೃತ್ತಿಯಲ್ಲಿನ ಏಕಾಗ್ರತೆಯನ್ನ ಹವ್ಯಾಸಗಳಿಂದ ಕಡಿಮೆಗೊಳಿಸಿ ಸಂತೋಷವನ್ನ ಕಂಡುಕೊಳ್ಳಬಹುದು ಎಂಬುದು ಇವರ ನಂಬಿಕೆ. ಅದರಂತೆ ಗಣೇಶ ವಿಗ್ರಹ ಹಾಗೂ ಕಲಾಕೃತಿಗಳನ್ನ ಸಂಗ್ರಹಿಸುವುದು ಹವ್ಯಾಸವನ್ನಾಗಿಸಿಕೊಂಡರು, ಸಂಗ್ರಹಿಸುತ್ತಾ ಹೋದರು. ಈಗ ಇವರ ವಸ್ತು ಸಂಗ್ರಹಾಲಯದಲ್ಲಿ ಸುಮಾರು 3,000 ಅಧಿಕ ವಿವಿಧ ರೀತಿಯ ಗಣೇಶನನ್ನ ನಾವು ನೋಡಬಹುದು. ಇದಲ್ಲದೆ ಇತರ ಕುತೂಹಲ ಕೆರಳಿಸುವ ವಿಶೇಷ ಹಾಗೂ ಅಪರೂಪದ ವಸ್ತುಗಳನ್ನ ಇವರ ವಸ್ತು ಸಂಗ್ರಹಾಲಯದಲ್ಲಿ ನೋಡಬಹುದು. ಇದನ್ನ ಮುಂದೆ ಒಂದು ಉತ್ತಮವಾದ ವಿದ್ಯಾಸಂಸ್ಥೆಗೆ ಕೊಡಬಹುದೆಂಬುದು ಇವರ ಆಶಯವಾಗಿದೆ. ಸರ್, ತಮ್ಮ ಜನನ ಇಲ್ಲಿ ಕರಾವಳಿ ಭಾಗದ ಶಿರ್ವ ಮಂಚಕಲ್ನಲ್ಲಿ ಆಯಿತು. ಹಾಗೂ ಸ್ವತಂತ್ರದ ಸಮಯದಲ್ಲಿ ತಾವು ಇದ್ರಿ, ನಮಗೆ ಸ್ವತಂತ್ರ ಸಿಕ್ಕಿದ ಸಮಯದಲ್ಲಿ. ಹಾಗೆ ಇಲ್ಲಿಂದ ಈ ಭಾಗದಿಂದ ಬಹಳಷ್ಟು ಪರಿಣಾಮ ತಮ್ಮ ವ್ಯಕ್ತಿತ್ವದ ಮೇಲೆ ಆಗಿರಬಹುದು. ಕರಾವಳಿಯ ಒಂದು ಸಂಸ್ಕೃತಿ ತಮ್ಮ ವ್ಯಕ್ತಿತ್ವದ ಮೇಲೆ ಯಾವ ರೀತಿ ಪ್ರಭಾವ ಬೀರಿತು, ಇಲ್ಲಿಯ ಬಾಲ್ಯ ಹೇಗಿತ್ತು, ಆ ಸಂದರ್ಭದ ಕೆಲವು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತೀರಾ? ನಾನು ಹುಟ್ಟಿದ್ದು ಮಟ್ಟಾರು ಗ್ರಾಮದಲ್ಲಿ, ಅದು ಶಿರ್ವ ಮಂಚಕಲ್ನ ಹತ್ತಿರ ಬಂತು, 3-4 ಮೈಲಿತ್ತು ಶಿರ್ವ ಮಂಚಕಲ್ನಿಂದ. ಆದರೆ ಬೆಳೆದದ್ದು ಶಂಕರಪುರ ಅಂತೇಳಿ, ಅದು ಹೂವಿನ ಗ್ರಾಮ. ಶಂಕರಪುರ ಮಲ್ಲಿಗೆ, ಎಲ್ಲರಿಗೂ ಶಂಕರಪುರ ಮಲ್ಲಿಗೆ, ಅದು ಹೂವಿನ ಗ್ರಾಮ. ಅಲ್ಲೇ ಒಂದು ಎಲಿಮೆಂಟ್ರಿ ಸ್ಕೂಲ್ ಇತ್ತು ಆಗ, ಈಗ ಅದು ಹೈಸ್ಕೂಲ್ ಆಗಿದೆ, ಸೈಂಟ್ ಜಾನ್ಸ್ ಹೈಯರ್ ಎಲಿಮೆಂಟ್ರಿ ಸ್ಕೂಲ್ ಅಂತೇಳಿ. ಅಲ್ಲಿ 7ನೇ ಕ್ಲಾಸ್ನವರೆಗೆ ಕಲಿತು, ಮತ್ತು ಹತ್ತಿರದ ಇನ್ನಂಜೆ ಹೈಸ್ಕೂಲಿಗೆ, SVH ಹೈಸ್ಕೂಲ್ ಅಂತೇಳಿ, ಸೋದೆ ಮಠದವ್ರದ್ದು ಹೈಸ್ಕೂಲ್ ಅದು, ಅಲ್ಲಿ ಹೋಗಿ ಹೈಸ್ಕೂಲು SLCವರೆಗೆ. ನಮಗೆ ಆಗ 11th ಸ್ಟ್ಯಾಂಡರ್ಡ್ ಅಲ್ಲ, 11th ಸ್ಟ್ಯಾಂಡರ್ಡ್ನವರೆಗೆ ಕಲಿತು, ಮತ್ತು MGM ಕಾಲೇಜಿಗೆ, ಕಾಲೇಜ್ ಎಜುಕೇಷನಿಗೆ ಹೋಗಿದ್ದೆ ನಾನು. ಈ ಹಳ್ಳಿಯ ಲೈಫು ನನಗೊಂದು ಅದೊಂದು ವಿಶೇಷ ಅಲ್ಲ. ಆದ್ದರಿಂದ ಯಾವಾಗಲೂ ಈಗಲೂ ನಾವು ಏನು ತಿನ್ಲಿಕ್ಕೆ ಬೇಕಾದ ಏನಾದರೂ ಹಳ್ಳಿ ತಿನಿಸು ಅದು ಎಲ್ಲ ಹೆಚ್ಚು ಇಷ್ಟಪಡ್ತೀರಾ ಅಂತ. ಸೊ ಹೀಗೆ ಹಳ್ಳಿಯ ಜನರು, ಹಳ್ಳಿಯ ರೀತಿ, ಆ ಹಳ್ಳಿಯ ನೇಚರ್, ಸ್ಪೆಷಲಿ ದಟ್ ನ್ಯಾಚುರಲ್ ಸೀನರೀಸ್ has probably affected me in the past. And namge olle drawing teacher idru, Pangal Vittul Shene ante heli, avaru namge drawing kalista idru. Nan avara preetiya student agidde, matte drawing, art, painting idella nanage tumba preeti ittu agindlu. ಆದರೆ ಎಲ್ಲರೂ ಹೇಳಿ ನೀನು BA ಆಗಬೇಕು, BCOM ಆಗಬೇಕು, ಗ್ರ್ಯಾಜುಯೇಟ್ ಆಗಬೇಕು, ಬ್ಯಾಂಕಿಗೆ ಸೇರಬೇಕು ಅಂತ ಹೇಳಿ. ನನ್ನ ಚಿಕ್ಕಪ್ಪ ಒಬ್ಬರು TA ಪೈಯವರ
ಕ್ಲಾಸ್ಮೇಟ್ ಆಗಿದ್ದರು. ಅವ್ರು ಹೇಳಿದ್ರು ನೀನು ಬಿ ಕಾಮ್ ಆಗು, ನಾನು ನಿನಗೆ ಕೂಡಲೇ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕೆಲಸ ತೆಗಿಸ್ಕೊಡ್ತೇನೆ. ನಾನು ಬಿ ಕಾಮ್ ಪಾಸ್ ಆದೆ. ಆ್ಯಕ್ಚುಲಿ ಎಮ್ ಜಿ ಎಮ್ ಕಾಲೇಜಿನ ಫಸ್ಟ್ ಬ್ಯಾಚು ನಮ್ಮದು ಬಿ ಕಾಮ್ ಇದು. ಸೊ ಅಲ್ಲಿಂದ ಬಿ ಕಾಮ್ ಪಾಸ್ ಆಗಿ ಸಿಂಡಿಕೇಟ್ ಬ್ಯಾಂಕ್ ಜಾಯ್ನ್ ಆದರೆ, ಆದರೆ ನನಗೆ ಅದು ಸರಿ ಹಿಡಿಸಲಿಲ್ಲ. 6 ತಿಂಗಳು ಬಿಟ್ಟು ಕಡೆಗೆ ನಾನು ಬೊಂಬಾಯಿಗೆ ಹೋದೆ. ನಾವು ಬೊಂಬಾಯಿ ಅಂತ ಹೇಳುವುದಾಗ ಮುಂಬೈ ಎಲ್ಲ ಬಾಂಬೆ ಎಲ್ಲ ಬೊಂಬಾಯಿ. ಸೊ ಬೊಂಬಾಯಿಗೆ ಹೋದೆ. ಎಲ್ಲರೂ ಯುವ ಜನರೆಲ್ಲ ಬೊಂಬಾಯಿಗೆ ಹೋಗಿ ಕೆಲಸ ಹುಡ್ಕೊಳ್ಳೋದು ಆಗೊಂದು ಟ್ರೆಂಡ್ ಇತ್ತು. ಈಗ ಅಮೆರಿಕಕ್ಕೆ ಹೋದೆ. ಲೈಕ್ ಎನಿ ಅದರ್ ವಿಲೇಜ್ ಪರ್ಸನ್ ಗೋಯಿಂಗ್ ಟು ಬಾಂಬೆ, ಐ ಆಲ್ಸೋ ವೆಂಟ್ ಟು ಬಾಂಬೆ. ಹಾಗೆ ಸೊ ಅಲ್ಲಿ ಹೋಗಿ 1 ತಿಂಗಳೊಳಗೆ ನನ್ನ ಕೆಲಸ ಸಿಕ್ತು. ಮತ್ತೆ ಬ್ಯಾಂಕ್ ಕೆಲಸ. ಆಗ ನನಗೆ ಎಣಿಸಿದ್ರು ಈ ಮೇಯರ್ ಗ್ರ್ಯಾಜುಯೇಷನ್ ಈಸ್ ನಾಟ್ ಇನಫ್ ಅಂತೇಳಿ ಕಡೆಗೆ ಎಲ್ ಎಲ್ ಈವ್ನಿಂಗ್ ಕಾಲೇಜ್ನಲ್ಲಿ ಎಲ್ ಎಲ್ ಬಿ ಜಾಯ್ನ್ ಆದೆ. ಎಲ್ ಎಲ್ ಬಿ ಕೆ ಸಿ ಲಾ ಕಾಲೇಜ್ನಲ್ಲಿ ಎಲ್ ಎಲ್ ಬಿ ಡಿಗ್ರಿ 2 ವರ್ಷದ ನಂತರ ಎಲ್ ಎಲ್ ಬಿ ಡಿಗ್ರಿ ಸಿಕ್ತು. ನನಗೆ ಒಂದು ಒಳ್ಳೆ ಸ್ವೀಡಿಶ್ ಕಂಪ್ನಿಯಲ್ಲಿ ಕೆಲಸ ಸಿಕ್ತು. ಸ್ಯಾಂಡ್ವಿಕೇಶ ಅಂತ. ಏನು ಕೆಲಸ ನಮಗೆ ಆಗ? ಅದು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಕೆಲಸ ಸಿಕ್ತು. ಆಗ ಕೆಲವರು ಹೇಳಿದರು ಇದು ಕೂಡ ಸರಿಯಲ್ಲ ನಿನಗೆ, ಯು ನೀಡ್ ಟು ಬಿಕಮ್ ಎ ಪ್ರೊಫೆಷನಲ್. ಸೊ ವಾಟ್ ಲಾಯರ್ ಈಸ್ ಎ ಪ್ರೊಫೆಷನಲ್, ಬಟ್ ದೇ ಸೆಡ್ ವೈ ಡೋಂಟ್ ಯು ಬಿಕಮ್ ಎ ಚಾರ್ಟೆಡ್ ಅಕೌಂಟೆಂಟ್ ಅವರೇ, ಕಾಸ್ಟ್ ಅಕೌಂಟೆಂಟ್ ಅವರೇ, ಕಂಪನಿ ಸೆಕ್ರೆಟರಿ. ಸೊ ನಾನು ಕಂಪನಿ ಸೆಕ್ರೆಟರಿಶಿಪ್ಪು ಸೆಲೆಕ್ಟ್ ಮಾಡಿ ಕಂಪನಿ ಸೆಕ್ರೆಟರಿಶಿಪ್ ಓದಲಿಕ್ಕೆ ಶುರು ಮಾಡಿದೆ. ಒಂದು ಇಂಟರ್ ಪಾಸಾದ ಕೂಡಲೇ, ಕಂಪನಿ ಸೆಕ್ರೆಟರಿಶಿಪ್ ಇಂಟರ್ಮೀಡಿಯೇಟ್ ಪಾಸಾದ ಕೂಡಲೇ ನಮ್ಮ ಕಂಪನಿಯವರು, ಅವ್ರದ್ದು ಹೆಡ್ ಆಫೀಸು ಪೂನಾದಲ್ಲಿತ್ತು, ಅವ್ರು ನನಗೆ ಪೂನಾಗೆ ಶಿಫ್ಟ್ ಮಾಡಿದರು. ಸೊ ಅಲ್ಲಿ ಕಂಪನಿ ಸೆಕ್ರೆಟರಿಯ ಅಸಿಸ್ಟೆಂಟ್ ಆಗಿ ನನ್ನ ಕೆಲಸ ಸೇರ್ಕೊಂಡೆ. ಸೊ ಹೀಗೆ ದಟ್ ಬಿಕಾಸ್ ಆಫ್ ದಟ್ ಜಾಬ್ ಐ ಕಂಟಿನ್ಯೂಡ್ ಆ್ಯಸ್ ಎ ಇನ್ ಸೆಕ್ರೆಟರಿಯಲ್ ಡಿಪಾರ್ಟ್ಮೆಂಟ್. ಲೇಟರ್ ಆನ್ ಐ ಪಾಸ್ ದಿ ಕಂಪನಿ ಸೆಕ್ರೆಟರಿಶಿಪ್ ಎಕ್ಸಾಮ್ ಮತ್ತು 10-12 ವರ್ಷ ಅಲ್ಲಿ ಕೆಲಸ ಮಾಡಿದೆ ಆ ಕಂಪನಿಯಲ್ಲಿ. ಅಲ್ಲಿಂದ ಫಿಲಿಪ್ ನನ್ನದು ಮದುವೆ ಆಯಿತು. ಮದುವೆ ಆದ ಕೂಡಲೇ ನಾನು ಎಗೇನ್ ಮದುವೆ ಆದ ಒಂದು ಉಡುಪಿಯ ಹುಡುಗಿಯೊಟ್ಟಿಗೆ. ಸೊ 1971 ಕಡೆಗೆ ನನಗೆ ಬೊಂಬಾಯಿಯ ಫಿಲಿಪ್ಸ್ ಇಂಡಿಯಾ ಲಿಮಿಟೆಡ್ನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಕೆಲಸ ಸಿಕ್ಕಿತು. ಸೊ ಅಲ್ಲಿ ಒಂದು 3 ವರ್ಷ ಕೆಲಸ ಮಾಡಿದೆ. ಕಡೆಗೆ ಇನ್ನೊಬ್ಬರು ನನಗೆ ಗೋವಾಕ್ ಬಾ, ಅಲ್ಲಿ ದೊಡ್ಡ ಕಂಪ್ನಿಯಲ್ಲಿ ಕಂಪ್ನಿ ಸೆಕ್ರೆಟರಿಶಿಪ್ಪು ಜನರಲ್ ಮ್ಯಾನೇಜರ್ ಕೆಲಸ ಕೊಡ್ತೇನೆ ಅಂತ ಹೇಳಿದರು. ಅಲ್ಲಿ ಹೋದೆ, ಅಲ್ಲಿ ಕೆಲಸ ಸಿಕ್ತು. ಸೊ ಅಲ್ಲಿ ಕೆಲಸ ಮಾಡಿದೆ 9-10 ವರ್ಷ ಗೋವಾದಲ್ಲಿದೆ. ಅಷ್ಟರೊಳಗೆ 40-45 ವರ್ಷ ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಗುರಿ ಏನು, ಗುರಿ ಏನು ಅಂತ ತಿಳಿಲಿಲ್ಲ. ಆದರೆ ನನಗೆ ಅನಿಸುತ್ತೆ ದೊಡ್ಡ ದೊಡ್ಡ ಕೆಲಸಗಳನ್ನು ನೀವು ಬಿಟ್ಟಿದ್ದೀರಿ. ಹೆಚ್ಚಿನದಾಗಿ ಯಾರು ದೊಡ್ಡ ಕೆಲಸಗಳು ಬೇಕಂತ ಮಾಡ್ತಾ ಹುಡುಗಿ ನೋಡಿ, ಬ್ಯಾಂಕಿನ ಕೆಲಸ ಆಗಿನ ಕಾಲದಲ್ಲಿ, ಬ್ಯಾಂಕಿನ ಕೆಲಸ ಈಗಲೂ ಅದೊಂದು ಒಳ್ಳೆಯ ಸೇಫ್ ಕೆಲಸ ಅಂತ ಎಲ್ಲರೂ ಇಷ್ಟಪಡುವಂಥ ಕೆಲಸ. ಅದಾದ ನಂತರ ಈ ಕಂಪನಿ ಸೆಕ್ರೆಟರಿ ಆಗಿ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ, ಬೇರೆ ಬೇರೆ ಹುದ್ದೆಗಳು, ಮತ್ತು ದೊಡ್ಡ ಸ್ವೀಡಿಶ್ ಕಂಪನಿ ಅಂತೀರಾ, ದೊಡ್ಡ ದೊಡ್ಡ ಹುದ್ದೆಗಳನ್ನು ಬಿಟ್ಟಿದ್ದೀರಾ, ಇದು ಯಾವುದಕ್ಕೋಸ್ಕರ, ಏನು ಹುಡುಕ್ತಾ ಇದ್ರಿ ಅಂತ? ಅದೇ ಜೀವನದಲ್ಲಿ ಒಂದು ಸಂತೋಷ ಅಂತ ಹೇಳಿದರೆ ಹ್ಯಾಪಿನೆಸ್, ಅದೊಂದು ಹ್ಯಾಪಿನೆಸ್ ಅಂತ ಬೇಕು. ಅದನ್ನು ಹುಡುಕ್ತಾ ಇದ್ದೆ. ಸೊ ಅದು ನಾನು ಪ್ರಾಬಬ್ಲಿ ಹುಡುಕ್ತಾ ಇದ್ದೆ, ಆ ಹ್ಯಾಪಿನೆಸ್ ಯಾವಾಗ ಬರ್ತದೆ ಅಂತ. ಒಂದು ದಿವಸ ರಿಸೈನ್ ಮಾಡಿದೆ, ಸೀದಾ ಬೆಂಗಳೂರಿಗೆ ಹೋದೆ. ಅಲ್ಲಿ ನನ್ನ ಒಬ್ಬ ಹಳೆ ಬಾಸ್ ಇದ್ದರು, ಅವರು ನಿನಗೆ ಕೂಡಲೇ ಕೆಲಸ ಕೊಡ್ತೇನೆ ಬಾ ಅಂತೇಳಿ ಒಂದು ಫೈನಾನ್ಸ್ ಕಂಪನಿಯಲ್ಲಿ ನನಗೆ ವೈಸ್ ಪ್ರೆಸಿಡೆಂಟ್ ಕೆಲಸ ಕೊಟ್ಟರು. ಆದರೂ ನನಗೆ ಅಷ್ಟು ಫ್ರೀಡಮ್ ಇದ್ದರು, ಕೆಲಸ ಕೆಲಸನೇ. ಸೊ 3 ವರ್ಷ ಕೆಲಸ ಮಾಡಿದೆ. ಆಮೇಲೆ ಇನ್ನು ಕೆಲಸ ಬೇಡ, ನಂದೇ ಏನಾದರೂ ಸ್ಟಾರ್ಟ್ ಮಾಡಬೇಕು ಸರಿ ಅಂತೇಳಿ ಐ ಸ್ಟಾರ್ಟೆಡ್ ಮೈ ಓನ್ ಕಂಪ್ನಿ. ಫಸ್ಟ್ ಐ ಸ್ಟಾರ್ಟೆಡ್ ವಿತ್ ಎ ಸ್ಮಾಲ್ ಸಣ್ಣದು ಫೈನಾನ್ಸ್ ಕಂಪ್ನಿ ಮಾಡಿದೆ. ಅಲ್ಲಿಂದ ಆಗ ಒಂದು ಕಂಪ್ಯೂಟರ್ ವೇವ್ ಬಂತು ಬೆಂಗಳೂರಲ್ಲಿ. ಹೌದು,
ಸಾಫ್ಟ್ವೇರ್ ಇನ್ಫೋಸಿಸ್ ಜಸ್ಟ್ ಸ್ಟಾರ್ಟ್ ಆಗಿದ್ದಷ್ಟೇ ಅಲ್ಲಿ. ನಂದು ಒಂದು ಸಾಫ್ಟ್ವೇರ್ ಕಂಪನಿ. ನಾನು ಏನು ಮಾಡಿದೆ ಅಂತೇಳಿದರೆ, ಒಬ್ಬರು ಬಂದು ನಮ್ಮ ರೋಟ್ರಿ ಕ್ಲಬ್ನಲ್ಲಿ ಒಬ್ಬರು ಬಂದು ಹೇಳಿದರು, ಕಂಪ್ಯೂಟರ್ ಎಜುಕೇಷನ್ಗೆ ಫ್ರ್ಯಾಂಚೈಸ್ ಸೆಂಟರ್ ಸಿಗ್ತದೆ, ಒಂದು 4-5 ಸೆಂಟರು, ವೈ ಡೋಂಟ್ ಯು ಸ್ಟಾರ್ಟ್ ಅಂತೇಳಿ, ಆ್ಯಸ್ ಎ ಬಿಸ್ನೆಸ್ ಮ್ಯಾನ್. ನನಗೆ ಆಗ ಅನ್ನಿಸ್ತು, ದಿಸ್ ಈಸ್ ಎ ಗುಡ್ ಬಿಸ್ನೆಸ್ ಫಾರ್ ಮೀ, ಐ ವಾಂಟೆಡ್ ಟು ಗೆಟ್ ಇನ್ ಟು ಮೈ ಓನ್ ಬಿಸ್ನೆಸ್, ಇದೇ ಈ ಬಿಸ್ನೆಸ್ ಒಳ್ಳೆಯದು ಅಂತೇಳಿ. ಡೇಟಾ ಪ್ರೋ ಟ್ರೈನಿಂಗ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಒಂದು 5 ಮೊದಲು 1 ಮತ್ತು 3 ಮತ್ತು ಒಟ್ಟಿಗೆ 5 ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದೆ. ಸೈಮಲ್ಟೇನಿಯಸ್ಲಿ ನನಗೆ ಗೊತ್ತಾಯ್ತು, ಇದು ಇಟ್ ಈಸ್ ದರ್ ವಿಲ್ ಬಿ ಲಾಟ್ ಆಫ್ ಕಾಂಪಿಟೇಷನ್. ಏನು ಮಾಡಬೇಕು ಮುಂದೆ, ಏನಾಗಬೇಕು ಒಂದು 5 ವರ್ಷದಲ್ಲಿ ಏನು ಮಾಡಬೇಕು ಅಂತ. ಹಾಗೆ ಹೇಳಿದ್ರು ಯು ಸ್ಟಾರ್ಟ್ ಎ ಸಾಫ್ಟ್ವೇರ್ ಫರ್ಮ್ ಅಂತ. ನಾನು ಕಿನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಸಾಫ್ಟ್ವೇರ್ ಕಂಪನಿ. ತಮ್ಮ ಹೆಸರು ಹಾಗೇನೆ ಕಿನ್ಫೋಟೆಕ್ ಅಂತ. ಕಿನಿ ಕಿನೀಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಕಿನ್ಫೋಟೆಕ್ ಅಂತೇಳಿ. ಹೀಗೆ ಕಿನ್ಫೋಟೆಕ್ ಸ್ಟಾರ್ಟ್ ಮಾಡಿದಾಗ ಏನು ಮಾಡಲಿ, ಏನು ಯಾವ ಕಂಪ್ಯೂಟರ್ ಇಸ್ ಎ ವೆರಿ ವೆರಿ ಬಿಗ್ ಸಬ್ಜೆಕ್ಟ್, ವಾಸ್ಟ್ ಸಬ್ಜೆಕ್ಟ್. ವಾಟ್ ಡೂ ಐ ಡೂ ಇನ್ ದ್ಯಾಟ್? ಹಾರ್ಡ್ವೇರ್ ಮಾರುವನ ಅಂದರೆ ಕಂಪ್ಯೂಟರ್ಸೇ ಮಾರುವುದಾ, ಭಾಗಗಳು ಕಂಪ್ಯೂಟರ್ಸು, ಪ್ರಿಂಟರ್ಸು, ಪೆರಿಫರಲ್ಸು ಅದು ಮಾಡುವುದಾ, ಕಂಪ್ಯೂಟರ್ ನೆಟ್ವರ್ಕಿಂಗ್ ಮಾಡುವುದಾ, ಏನು ಮಾಡಲಿ ಅಂತೇಳಿ. ಸೊ ಸಾಫ್ಟ್ವೇರ್ ಸ್ಟಾರ್ಟ್ ಮಾಡುವ ಅಂತೇಳಿ, ಅದರಲ್ಲಿ ಕಂಪ್ಯೂಟರ್ ಸಾಫ್ಟ್ವೇರ್ ಸ್ಟಾರ್ಟ್ ಮಾಡಿ. ಸಾಫ್ಟ್ವೇರ್ನಲ್ಲಿಯೂ ತುಂಬ ಸ್ಪೆಷಲೈಸೇಷನ್ ಇತ್ತು. ಸೊ ನಾವು ಸೆಕ್ಯೂರಿಟಿ ಸಾಫ್ಟ್ವೇರ್ ಮಾಡುವ ಅಂತೇಳಿ ಐ ಟಿ ಸೆಕ್ಯೂರಿಟಿ ಸಾಫ್ಟ್ವೇರ್ ನಾವು ಸ್ಟಾರ್ಟ್ ಮಾಡಿದ್ದೆವು. ಸೊ ಇದಕ್ಕೆ ನಮಗೆ ಅಲ್ಲಿ 5 ವರ್ಷದವರೆಗೆ ಪ್ರಾಫಿಟ್ ಇರಲಿಲ್ಲ. ಆದರೆ ನಂದು ಟ್ರೈನಿಂಗ್ ಸೆಂಟರ್ ಇದ್ದರಿಂದ ಐ ಡಿಂಟ್ ಮೈಂಡ್ ದ್ಯಾಟ್. ಆಫ್ಟರ್ ದಿ 5th ಇಯರ್ ಇಟ್ ಸಡನ್ಲಿ ಟುಕ್ ಎ ಟರ್ನ್ ಬೂಮ್, ಬಿಕಾಸ್ ಆಲ್ ದೀಸ್ ಟಾಪ್ ಸಾಫ್ಟ್ವೇರ್ ಕಂಪನೀಸ್ ನೀಡೆಡ್ ಮೈ ಸಾಫ್ಟ್ವೇರ್. ಇಟ್ ಈಸ್ ನಾಟ್ ಡೆವಲಪ್ಡ್ ಬೈ ಮೀ, ಬಟ್ ಇಟ್ ಈಸ್ ಇಂಪೋರ್ಟೆಡ್ ಸೆಕ್ಯೂರಿಟಿ ಸಾಫ್ಟ್ವೇರ್ ಅಂತೇಳಿ. ಡಾಕ್ಟರ್ ಸೊಲೊಮನ್ ಸಾಫ್ಟ್ವೇರ್, ಸಬ್ಸಿಕ್ವೆಂಟ್ಲಿ ಆ ಮೆಕಫಿ ಸಾಫ್ಟ್ವೇರು, ಹೀಗೆ ನಾವು ಯು ಆರ್ ಎ ಮೇಜರ್ ಲಿಂಕ್. ಸೊ ವಿದಿನ್ ನೋ ಟೈಮ್ ವಿ ಬಿಕೇಮ್ ಸೌತ್ ಇಂಡಿಯಾಸ್ ಟಾಪ್ ಐ ಟಿ ಸೆಕ್ಯೂರಿಟಿ ಸಾಫ್ಟ್ವೇರ್ ಡಿಸ್ಟ್ರಿಬ್ಯೂಟರ್ಸ್. ಸೊ ಈಗ ಮೊದಲಿನ ಪ್ರೊಫೆಷನ್ಗೂ ಈಗ ತಾವೇ ಸ್ವಂತ ಮಾಡಿದ ನಂತರ ನಮಗೆ ಬೇಕಾಗಿರೋ ಸ್ವಾತಂತ್ರ್ಯ ಸಿಕ್ತು, ನೀವು ನೋಡ್ತಾ ಇರೋ ಯಶಸ್ಸು ಸಹ ಸಿಕ್ತು ನಿಮಗೆ, ಆ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿ ಹೇಗಿತ್ತು? ಸ್ಟ್ರೆಸ್ಡ್ ಔಟ್ ಆದ್ರ ಅಥವಾ ಯು ಲೈಕ್ ಇಟ್? ಮನೆಯಿಂದ ನೋಡಿ ನೀವು ಆಗಾಗ ಕೆಲಸ ಬಿಡ್ತಾ ಇದ್ರಿ, ಸೊ ಇಟ್ ಮಟ್ ಹ್ಯಾವ್ ಕ್ರಿಯೇಟೆಡ್ ಅ ಕೈಂಡ್ ಆಫ್ ಟೆನ್ಷನ್ ಎಮಂಗ್ ಪೀಪಲ್ ಇನ್ ಯೋರ್ ಹೌಸ್ ಆಲ್ಸೋ. ಆದರೆ ಈಗ ಪರಿಸ್ಥಿತಿ ಬದಲಾಯಿತು, ನಿಮ್ಮ ಕಂಪನಿಗೆ ಒಳ್ಳೆಯ ಒಂದು ಮಾರ್ಕೆಟ್ ಸಿಕ್ಕಿದೆ, ಆಗ ಹೇಗಿತ್ತು ತಮ್ಮ, ಇದನ್ನೇ ಮುಂದುವರ್ಸೋಣ ಅಂತಿದ್ರ? ಹೌ ಡಿಡ್ ಯು ಡೂ ಇಟ್ ಸರ್? ನನಗೆ ಫೈನಾನ್ಸ್ ಗೊತ್ತಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಗೊತ್ತಿರ್ಬೋದು, ಮ್ಯಾನೇಜ್ಮೆಂಟ್ ಗೊತ್ತಿರ್ಬೋದು, ಆದರೆ ಟೆಕ್ನಿಕಲು ಮತ್ತು ಮಾರ್ಕೆಟಿಂಗ್ ಏನು ಗೊತ್ತಿರಲಿಲ್ಲ. ಕರೆಕ್ಟ್. ಸೊ ಐ ಸ್ಟಾರ್ಟೆಡ್ ರಿಕ್ರೂಟಿಂಗ್ ಮೋರ್ ಆಫ್ ದಿ ಟೆಕ್ನಿಕಲ್ ಪೀಪಲ್. ಸೊ ಟೆಕ್ನಿಕಲ್ ಪೀಪಲ್ ನಂದು ಸ್ಪೆಷಲೈಸೇಷನ್ ಅಲ್ಲ. ಸೊ ಐ ಟುಕ್ ಸೀನಿಯರ್ ಮಾರ್ಕೆಟಿಂಗ್ ಆ್ಯಂಡ್ ಟೆಕ್ನಿಕಲ್ ಪೀಪಲ್. ಮಾರ್ಕೆಟಿಂಗ್ನಲ್ಲಿ ಐ ಸ್ಟಾರ್ಟೆಡ್ ರೀಡಿಂಗ್ ಆಲ್ಮೋಸ್ಟ್ ಆಲ್ ಮಾರ್ಕೆಟಿಂಗ್ ಬುಕ್ಸ್ ಆ್ಯಂಡ್ ಅಮಾಸ್ ದಟ್ ನಾಲೆಡ್ಜ್. ಮತ್ತು ಈ ಸೇಲ್ಸ್ ಪೀಪಲಿಗೆ ನಾವು ಐ ಸ್ಟಾರ್ಟೆಡ್ ಇನ್ಸ್ಟ್ರಕ್ಟಿಂಗ್ ದೆಮ್ ವಾಟ್ ಶುಡ್ ಬಿ ಅವರ್ ಸ್ಟ್ರಾಟಜಿ ಇನ್ ಸೆಲ್ಲಿಂಗ್. ಸೊ ಆಲ್ ದ್ಯಾಟ್ ಐ ಲರ್ನ್ಡ್ ಆನ್ ದಿ ಜಾಬ್. ಇನ್ನೊಂದು ಎಂ ಪಿ ಕಿಣಿಯವರು ಅಂತ ಹೇಳುವಾಗ ನೆನಪಾಗೋದು ಏನಂತ ಹೇಳಿದರೆ ತಮ್ಮ ಹವ್ಯಾಸ.
ತಾವೊಂದು ದೊಡ್ಡ ವಸ್ತು ಸಂಗ್ರಹಾಲಯವನ್ನೇ ಮಾಡಿದ್ದೀರಾ ಬೆಂಗಳೂರಿನಲ್ಲಿ. ಇದರ ಉಗಮ ಹೇಗಾಯಿತು? ಅಂದರೆ ಒಂದು ಹವ್ಯಾಸವನ್ನು ಈ ಮಟ್ಟಿಗೆ ವಸ್ತು ಸಂಗ್ರಹಾಲಯ ಆಗೋ ತನಕ ತಾವು ಬೆಳೆಸ್ಕೊಂಡ್ರಿ ಹೇಗೆ? ಹಾಗೆ ಈ ಹವ್ಯಾಸಗಳ ಪ್ರಾಮುಖ್ಯತೆ ನಮ್ಮ ಜೀವನದಲ್ಲಿ ಏನಿದೆ ಅಂತ ಹೇಳ್ತೀರಾ ಸರ್? ಅದೇ ನನ್ನ ದಟ್ ಲೇಟೆಂಟ್ ಲವ್ ಫಾರ್ ಆರ್ಟ್ ಪ್ರಾಬಬ್ಲಿ ಇಟ್ ಕೇಮ್ ಔಟ್ ವೆನ್ ಐ ಸ್ಟಾರ್ಟೆಡ್ ಮೈ ಓನ್ ಕಂಪ್ನಿ. ಸೊ ಐ ಸ್ಟಾರ್ಟೆಡ್ ಹೀಗೆ ಒಂದು ಕಡೆಯಲ್ಲಿ ನನ್ನೊಬ್ಬ ಫ್ರೆಂಡ್ ಇದ್ದರು, ಅವರೊಬ್ಬರು ಒಳ್ಳೆ ಆರ್ಟಿಸ್ಟ್ ಆಗಿದ್ದರು, ಗೋಕುಲ್ದಾಸ್ ಶಿಣೈ ಅಂತೇಳಿ, ಅವರು ಉಡುಪಿಯವರೇ. ಅವರು ಬೆಂಗಳೂರಿಗೆ ಬಂದಿದ್ದರು. ಆಗ ಅವರನ್ನು ಭೆಟ್ಟಿಯಾದೆ. ಅವರೆಲ್ಲ ಕಡೆಗೆ ನನಗೆ ಕರೀಲಿಕ್ಕೆ ಶುರು ಮಾಡಿದ್ದವ್ರ ಎಕ್ಸಿಬಿಷನ್ ಎಲ್ಲ. ಸೊ ನಾನು ಅವ್ರ ಹತ್ರ ಕೇಳಿದೆ, ನನಗೆ ತುಂಬ ಇಂಟ್ರೆಸ್ಟ್ ಉಂಟು ಈ ಏನಾದರೂ ಕಲೆಕ್ಷನ್ ಮಾಡುವಂಥೇಳಿ, ಏನು ಮಾಡಬೇಕು ಅಂತೇಳಿ. ಅವ್ರು ಹೇಳಿದರು, ಪ್ರತಿಯೊಬ್ಬ ಆರ್ಟಿಸ್ಟು ಒಂದು ಗಣೇಶ ಮಾಡ್ತಾನೆ, ಪೇಂಟ್ ಮಾಡ್ತಾನೆ. ಅಂಥ ಗಣೇಶ ಸಿಕ್ಕಿದರೆ ನೀವು ಕಲೆಕ್ಟ್ ಮಾಡು. ಯಾಕಂತೇಳಿದರೆ ಈ ಕಲೆಕ್ಷನ್ನಲ್ಲಿ ಏನಾದರೂ ಒಂದು ಸಬ್ಜೆಕ್ಟ್ ಬೇಕು, ಒಂದು ಥೀಮ್ ಬೇಕು. ಸೊ ವಾಟ್ ಶುಡ್ ಬಿ ಯುವರ್ ಥೀಮ್? ಯು ಹ್ಯಾವ್ ಯುವರ್ ಥೀಮ್ ಎಸ್ ಗಣೇಶ, ನಾಟ್ ಸೀನರೀಸ್, ದ್ಯಾಟ್ ಥಿಂಗ್, ದಿಸ್ ಥಿಂಗ್. ನೋ, ಯು ಹ್ಯಾವ್ ಗಣೇಶ ಬಿಕಾಸ್ ಗಣೇಶ ಈಸ್ ಅ ಲಾರ್ಡ್ ಆಫ್ ಕ್ರಿಯೇಟಿವಿಟಿ. ಫಸ್ಟ್ ಈಸ್ ಅ ಲಾರ್ಡ್ ಆಫ್ ಕ್ರಿಯೇಟಿವಿಟಿ, ಲಾರ್ಡ್ ಆಫ್ ಎಜುಕೇಷನ್, ಲಾರ್ಡ್ ಆಫ್ ಸೋ ಮೆನಿ ಥಿಂಗ್ಸ್, ಬಿಗಿನಿಂಗ್ ಆಫ್ ಎವ್ರಿಥಿಂಗ್. ಸೊ ಯಾಕೆ ಗಣೇಶ ನೀವು ಕಲೆಕ್ಟ್ ಮಾಡಬಾರ್ದು ಅಂತ? ಆಯಿತು ಅಂತ ಹೇಳಿ ನಾನು ಒಂದೊಂದೇ ಗಣೇಶ ಅವರದ್ದೇ ಗಣೇಶ ಒಂದು ತಕ್ಕೊಂಡೆ. ಆಗ 500 ರೂಪಾಯಿ ಕೊಟ್ಟು. ಅದು ನಿಮ್ಮ ಮೊದಲಿನ ಒಂದು ಸಂಗ್ರಹ? ಹಾಂ, ಗಣೇಶನ. ಅದ್ರ ನಂತರ ಅವರ ಮನೆಗೆ ನಾನು ಆಗಾಗ ಹೋಗ್ಲಿಕ್ಕೆ ಶುರು ಮಾಡಿದೆ. ಅವರೇ ಹೇಳಿ ಸುಮಾರು 2-3 ಒಳ್ಳೆಯ ಆರ್ಟಿಸ್ಟ್ನ ಗಣೇಶನ ಪ್ರತಿಮೆ ಮತ್ತು ಪೇಂಟಿಂಗು ನನಗೆ ಕೊಡಿಸಿದ್ರು. ಹಾಗೆ ನಂದು ನನ್ನ ಮನೆಯಲ್ಲೆಲ್ಲ 1, 5, 1, 2, 3, 5, 10 ಹಾಗೆ ಆಗಲಿಕ್ಕೆ ಶುರುವಾಯಿತು. 100, 200 ಆದಾಗ ಏನು ಮಾಡಬೇಕು ಅಂತೇಳಿ ಕಡೆಗೆ ಒಂದು ದೊಡ್ಡ ಮನೆ ತಕ್ಕೊಂಡೆ. ಅಲ್ಲೆಲ್ಲ ಇಟ್ಟೆ. ಒಂದು ದಿವಸ ಬೆಳಿಗ್ಗೆ ನನ್ನ ಪತ್ನಿ ಹೇಳಿದ್ಲು, ನನಗೆ ರಾತ್ರಿ ಸಡನ್ ಎಚ್ಚರ ಆದಾಗ ಆಲ್ ಗಣೇಶಸ್ ವೆರ್ ಸ್ಟ್ಯಾರಿಂಗ್ ಎಟ್ ಮೀ ಅಂತೇಳಿ. ಅಂದರೆ ಅವರಿಗೆ ಅದು ದೇವರು ಅನ್ನೋ ಭಾವನೆ ಇತ್ತು ಆರ್ಟ್ಗಿಂತಲೂ ಹೆಚ್ಚು. ಸೊ ಆಗ ನಾನು ಎಣಿಸಿದೆ, ದಿಸ್ ಈಸ್ ದ ಲಿಮಿಟ್, ಐ ಶುಡ್ ಸ್ಟಾರ್ಟ್ ಎ ಮ್ಯೂಸಿಯಂ. ಸೊ ಐ ಬಾಟ್ ಸಬ್ಸಿಕ್ವೆಂಟ್ಲಿ ಐ ಬಾಟ್ ಎ ಪ್ಲೇಸ್ ಆಫ್ 1,500 square feet ಆ್ಯಂಡ್ ಶಿಫ್ಟೆಡ್ ಆಲ್ ಮೈ ಕಲೆಕ್ಷನ್ಸ್ ದರ್. ಐ ಸೆಟ್ ಅಪ್ ಎ ಸ್ಮಾಲ್ ಮಿನಿ ಮ್ಯೂಸಿಯಂ. ಐ ಕಾಲ್ಡ್ ಇಟ್ ಗಣೇಶ ವೈವಿಧ್ಯಂ. ಹಾಗೆ ಗಣೇಶ ವೈವಿಧ್ಯಂನಲ್ಲಿ ಈಗ ಅದು ಜಯನಗರದಲ್ಲಿ, ಬೆಂಗಳೂರಿನ ಜಯನಗರದಲ್ಲಿ ಯಡಿಯೂರು ಸರ್ಕಲ್ನೆಲ್ಲ ಬಿಲ್ಡಿಂಗ್ನಲ್ಲಿ ಉಂಟು. 1ನೇ ಮಾಳಿಗೆಯಲ್ಲಿ ಈ ಮ್ಯೂಸಿಯಂ ಇದೆ. ಇಲ್ಲಿ 3,000 ಆಲ್ಮೋಸ್ಟ್ 3,000 ಐಟಮ್ಸ್ ಆರ್ ದೇರ್. ಇನ್ನೂ ಬೆಳಿಬೋದು ಅನ್ಸುತ್ತೆ ನನಗೆ. ಯಾಕಂತೇಳಿದರೆ ಯಾರು ಹೊಸದಾಗಿ ಗಣೇಶ ಅಂದರೆ ಎಲ್ಲ ಆರ್ಟಿಸ್ಟ್ಗಳು ಒಂದು ಗಣೇಶನ ಟ್ರೈ ಮಾಡೇ ಮಾಡ್ತಾರೆ. ಎಂಥದ್ದೇ ಸ್ಕಲ್ಪ್ಚರ್ ಆಗಲಿ ಅಲ್ವಾ, ಪೇಂಟಿಂಗ್ ಆಗಲಿ, ಎಲ್ಲರೂ ಗಣೇಶ. ಅದರಲ್ಲೊಂದು ಫ್ರೀ ಹ್ಯಾಂಡ್ ಇದೆ ಆರ್ಟಿಸ್ಟಿಗೆ, ತನ್ನ ಒಂದು ವ್ಯಕ್ತಿತ್ವವನ್ನು ಅದರಲ್ಲಿ ತೋರಿಸುವಂಥ ಅವಕಾಶ ಗಣೇಶನ. ನೀವು ಹೇಳಿದ ಹಾಗೆ ಲಾರ್ಡ್ ಆಫ್ ಕ್ರಿಯೇಟಿವಿಟಿ. ಹಾಗಾಗಿ ನಿಮ್ಮ ಮ್ಯೂಸಿಯಂ ಇನ್ನೂ ಬೆಳೆಯುವ ಚಾನ್ಸ್ ಇದೆ ಅಂತ ನಾನು ಹೇಳೋದು. 3,000 ನಿಲ್ಲಿಕ್ಕಿಲ್ಲ. ಎಷ್ಟು ಕಲಾವಿದರು ಬರ್ತಾರೋ ಅಷ್ಟು ರೀತಿಯ ಗಣಪತಿಗಳು ಬರ್ಬೋದು ಅಂತ. ಖಾಲಿ ಪೇಂಟಿಂಗ್ ಮಾತ್ರ ಅಲ್ಲ, ಅಲ್ಲಿ ನಾನು ಐಡಲ್ಸು ಆ್ಯಂಡ್ ವಾಟ್ ಎವರ್ ಎನಿ ಆರ್ಟಿಫ್ಯಾಕ್ಟ್ಸ್ ವಿಚ್ ಹ್ಯಾಸ್ ಗಣೇಶ ಇನ್ ಇಟ್ ಐ ಸ್ಟಾರ್ಟೆಡ್. ನನ್ನ ಹತ್ರ ಒಂದು ಚೆಸ್ ಬೋರ್ಡ್ ಉಂಟು, ಮಾರ್ಬಲ್ ಚೆಸ್ ಬೋರ್ಡು. ಅದರಲ್ಲಿ ಪ್ರತಿಯೊಂದು ಮೂರ್ತಿ, ಕಿಂಗ್, ಕ್ವೀನ್, ಸೋಲ್ಜರ್, ಎವ್ರಿಬಡಿ ಈಸ್ ಎ ಗಣೇಶ. ಓಕೆ. ಸೊ ಹಾಗೆ ಪಾರ್ಕರ್ ಫೌಂಟೇನ್ ಪೆನ್ ಒರಿಜಿನಲಿ ಪೇಂಟೆಡ್ ಇನ್ ಬೈ ಪಾರ್ಕರ್ಸ್ ಕಂಪನಿ ವಿತ್ ಗಣೇಶ. ಸೊ ಹಾಗೆ ಗಣೇಶ ಕಾಯಿನ್ಸ್, ಗಣೇಶ
ಪ್ರೆಷಸ್ ಆ್ಯಂಡ್ ಸೆಮಿ ಪ್ರೆಷಸ್ ಸ್ಟೋನ್ಸ್ ಕಾರ್ಬ್ಡ್ ಎಲ್ಲ. ಸೊ ಹೀಗೆ ತುಂಬ ವಿಧ ವಿಧವಾದ ತುಂಬ ನಮೂನೆ ಗಣೇಶ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಈಗ ಗಣೇಶ ಹೊರತುಪಡಿಸಿ ತಮ್ಮ ವಸ್ತು ಸಂಗ್ರಹಾಲಯದಲ್ಲಿ ಈ ಬೇರೆ ಇನ್ನೇನಿದೆ? ಈಗ ಹೇಗೂ ದೊಡ್ಡ ಬಿಲ್ಡಿಂಗ್ ಆಗಿದೆ, ಸೊ ಗಣೇಶ ಬಿಟ್ಟು ಬೇರೆ ಏನಾದರೂ ಅದರಲ್ಲಿ ಇದೆಯಾ? ಸೊ ನಾನು ಹೀಗೆಲ್ಲ ವಾರಕ್ಕೊಮ್ಮೆ ಒಂದು ಅಥವಾ ಇನ್ನೊಂದು ಎಕ್ಸಿಬಿಷನ್ ಆಗ್ತಾ ಇರ್ತದೆ ಬೆಂಗಳೂರಲ್ಲಿ, ನಾನು ಹೋಗ್ಲಿಕ್ಕೆ ಶುರು ಮಾಡಿದೆ. ಸೊ ಸಮಥಿಂಗ್ ಸ್ಟಾರ್ಟೆಡ್ ಅಟ್ರ್ಯಾಕ್ಟಿಂಗ್ ಮೀ. ಸೊ ರಿಸ್ಟ್ ವಾಚ್, ಪೆನ್, ಸ್ಮಾಲ್ ಬಾಕ್ಸಸ್ ಆ್ಯಂಡ್ ಕ್ರಿಸ್ಟಲ್ಸ್. ಮೈ ಲೇಟೆಸ್ಟ್ ಕ್ರೇಜ್ ಸಿನ್ಸ್ ಲಾಸ್ಟ್ 10 ಇಯರ್ಸ್ ವಾಸ್ ಕ್ರಿಸ್ಟಲ್ಸ್. ಈ ಗಣೇಶ ನಾನು ಒಂದು 40-45 ವರ್ಷದಿಂದ ಕಲೆಕ್ಟ್ ಮಾಡ್ತಾ ಇದ್ದೇನೆ. ಆದರೆ ಈ ಕ್ರಿಸ್ಟಲ್, ಸ್ವರೋಸ್ಕಿ ಕ್ರಿಸ್ಟಲ್ ಅಂತೇಳಿ ಒಂದು 10-15 ವರ್ಷದಿಂದ ಸ್ವರೋಸ್ಕಿ ಕ್ರಿಸ್ಟಲ್ ಕಲೆಕ್ಟ್ ಮಾಡ್ತಾ ಇದ್ದೆ. ದ್ಯಾಟ್ ಈಸ್ ಬ್ರಿಲಿಯಂಟ್, ಫ್ಯಾಂಟಾಸ್ಟಿಕ್ ಇಟ್ ಈಸ್ ಟು ಲುಕ್ ಎಟ್. ಕ್ರಿಸ್ಟಲ್ಸ್ ಅಂತ ಹೇಳಿದರೆ ಅದು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಸಿಗುವಂತಹ ಒಂದು ಕಲರ್ ಅನ್ಸುತ್ತೆ ನನಗೆ. ಅದು ಗಾಜಲ್ಲ, ಹೆಚ್ಚಿನ ಜನರು ಗಾಜು ಮತ್ತು ಕ್ರಿಸ್ಟಲ್ಗೆ ವ್ಯತ್ಯಾಸ ಆಗುತ್ತಾಗಲ್ಲ. ಇದು ಇದು ಗಾಜು, ಕ್ರಿಸ್ಟಲು, ಡೈಮಂಡ್. ಡೈಮಂಡ್, ಕ್ರಿಸ್ಟಲ್ ಆ್ಯಂಡ್ ಗ್ಲಾಸ್ ಆರ್ ಮ್ಯಾನ್ ಮೇಡ್. ಇದು ಡೈಮಂಡ್, ಡೈಮಂಡ್ ಈಸ್ ಅವೈಲೇಬಲ್ ಇನ್ ದ ಅರ್ಥ್. ಬಟ್ ದಿಸ್ ಕ್ರಿಸ್ಟಲ್ ವಿಚ್ ಕಮ್ಸ್ ಫ್ರಮ್ ಎ ವಿಲೇಜ್ ನಿಯರ್ ಆಸ್ಟ್ರಿಯಾ, ಫ್ಯಾಂಟಾಸ್ಟಿಕ್. ದೇ ಹ್ಯಾವ್ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ಸೋ ಮೆನಿ ಫಿಗರ್ಸ್ ಆ್ಯಂಡ್ ಫಿಗರಿನ್ಸ್ ಇನ್ ಕ್ರಿಸ್ಟಲ್. ಆ್ಯಂಡ್ ದೇರ್ ಆರ್ ಲಾಟ್ ಆಫ್ ದಂತಕಥೆಗಳಿವೆ ಕ್ರಿಸ್ಟಲ್ನ ವಿಷಯ. ತಲೆನೋವಾದರೆ 5 ಮಿನಿಟು ಕ್ರಿಸ್ಟಲನ್ನೇ ಗೇಜ್ ಮಾಡಿದರೆ ಆ ತಲೆನೋವು ಡಿಸಪಿಯರ್ ಆಗ್ತದೆ. ವಿಚ್ ಹ್ಯಾಪನ್ ಟು ಮೈ, ಐ ಟ್ರೈಡ್ ಇಟ್. ಸರಿ, whether it is coincidence or not, but I tried it because we have a crystal collectors club. So yara hage helidru li club li, so we thought agirbodu aga. So you can cure any type of disease by wearing one or the other type of stone. So that is also is a very interesting thing. Hobby. So should I collect the stones? ನನಗೆ ಆಗ ಶೆಣೆಯವರ ಅಡ್ವೈಸು ನೆನಪಿಗೆ ಬಂತು. ಸೊ ನಾನು ಗಣೇಶ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಸ್ಟೋನ್ ಐ ಸ್ಟಾರ್ಟೆಡ್ ಕಲೆಕ್ಟಿಂಗ್. ಸೊ ಆಸ್ ಅ ರಿಸಲ್ಟ್ ಐ ಹ್ಯಾವ್ ಪ್ಲೆಂಟಿ ಆಫ್ ಕ್ರಿಸ್ಟಲ್ ಗಣೇಶಸ್ ಓನ್ಲಿ ಇನ್ ಡಿಫರೆಂಟ್ ಟೈಪ್ಸ್ ಆಫ್ ಸ್ಟೋನ್ಸ್, ಸ್ಟೋನ್ ಪ್ರೆಷಸ್ ಆ್ಯಂಡ್ ಸೆಮಿ ಪ್ರೆಷಸ್ ಸ್ಟೋನ್ಸ್. ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂಥ ಗಣೇಶ ಮೂರ್ತಿಗಳು, ಅದನ್ನು ಕಲೆಕ್ಟ್ ಮಾಡಿದ್ವಿ. ಶೆಣೆಯವರು ಅಂತ ಹೇಳಿದ್ರಲ್ಲ, ಯಾವ ಶೆಣೆಯವರು? ಇವರು ಗೋಕುಲ್ದಾಸ್ ಶೆಣೆ ಅಂತೇಳಿ ತಮ್ಮ ಆರ್ಟಿಸ್ಟ್ ಫೇಮಸ್ ಹೇಳಿ ಆರ್ಟಿಸ್ಟ್. ಅವರು ಉಡುಪಿಯವರೇ, ಅವರು ಬೆಂಗಳೂರಲ್ಲಿ ಬಂದು ಸರಿ ಹೇಳಿದ್ರು. ಈಗ ನೀವು ಇಷ್ಟು ದಿನ ಒಂದು ಸೌಂದರ್ಯ ಆರಾಧಕರಾಗಿ, ಮನಸ್ಸಿನಲ್ಲಿ ಒಂದು ಕಲೆಯ ಒಂದು ಆರಾಧಕರಾಗಿ ಇದ್ರಿ, ತಮಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಈ ಒಂದು ಸ್ವಾತಂತ್ರ್ಯ ಭಾವನೆ ಬರಬೇಕಾಗಿತ್ತು, ಕೆಲಸ ಮಾಡೋಕ್ಕೆ ಈ ಸ್ವಾತಂತ್ರ್ಯ ನಿಮಗೆ ಬೇಕಾಗಿತ್ತು, ಈ ಹವ್ಯಾಸವನ್ನು ಕಂಡುಕೊಂಡ ನಂತರ ತಮ್ಮ ವ್ಯಕ್ತಿತ್ವದಲ್ಲಿ ಏನಾದರೂ ಬದಲಾವಣೆ ಆಯಿತಾ, ಅಥವಾ ತಾವು ಕೆಲಸ ಮಾಡುವ ರೀತಿಯಲ್ಲಿ ಬದಲಾವಣೆ ಆಯಿತಾ ಅಂತ? ಅಂದರೆ ಹವ್ಯಾಸದ ಪ್ರಭಾವ ತಮ್ಮ ವ್ಯಕ್ತಿತ್ವದ ಮೇಲೆ, ಹವ್ಯಾಸವನ್ನು ಯು ಆರ್ ನೌ ಪರ್ಸ್ಯೂಯಿಂಗ್ ಯುವರ್ ಹಾಬಿ, ಸೊ ಈ ರೀತಿ ಪ್ರಭಾವ ಯಾವಿದೆ? ನಮಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ನಲ್ಲಿ ಹೇಳ್ಕೊಳ್ತಾರೆ, ಯು ನೀಡ್ ಟು ಹ್ಯಾವ್ ಎ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತೇಳಿ. ಸೊ ಹೌ ಟು ಹ್ಯಾವ್ ದಟ್ ಬ್ಯಾಲೆನ್ಸ್, ಯು ಹ್ಯಾವ್ ಟು ಕಲ್ಟಿವೇಟ್ ಎ ಹಾಬಿ. ಸೊ ಐ ಥಾಟ್ ದಟ್ ದಿಸ್ ಈಸ್ ಮೈ ಹಾಬಿ. ಸೊ ನಾನು ನನ್ನ ಬಿಸ್ನೆಸ್, ಸಾಫ್ಟ್ವೇರ್ ಬಿಸ್ನೆಸ್ ಮಾರಿದ ನಂತರ ನಾನು ಐ ಆಮ್ ಫುಲ್ ಟೈಮ್ ಇನ್ ಟು ದಿಸ್ ಹಾಬಿ. ಐ ಮೇಡ್ ಇಟ್ ಇನ್ ಟು ಎ ವೆರಿ ಗುಡ್ ಮ್ಯೂಸಿಯಂ ಆ್ಯಂಡ್ ಐ ಸ್ಟಿಲ್ ವಾಂಟ್ ಟು ಮೇಕ್ ಇಟ್ ವೆರಿ ಬಿಗ್. ದಟ್ ಈಸ್ ಲೆಟ್ ಎಸ್ ಸಿ ವಾಟ್ ಹ್ಯಾಪನ್ಸ್ ಟು ದ್ಯಾಟ್ ಆಫ್ಟರ್ ಸಮ್ ಟೈಮ್. ಸೊ ವಾಟ್ ಐ ವಾಂಟ್ ಟು ಟೆಲ್ ಯು ಈಸ್ ವೈ ಪೀಪಲ್ ಡೋಂಟ್ ಹ್ಯಾವ್ ಎ ಹಾಬಿ. ವಾಟ್ ಈಸ್ ಎ ಹಾಬಿ? ಹಾಬಿ ಈಸ್
ಎನಿಥಿಂಗ್ ಯು ಡೂ ಡ್ಯೂರಿಂಗ್ ಯುವರ್ ಪಾಸ್ಟ್ ಟೈಮ್ ಆ್ಯಂಡ್ ಸಂತೋಷ ಕೊಡುವಂತಹ ಒಂದು ಹವ್ಯಾಸ ದ್ಯಾಟ್ ಶುಡ್ ಗಿವ್ ಯು ದ್ಯಾಟ್ ಎಂಜಾಯ್ಮೆಂಟ್ ದ್ಯಾಟ್ ಹ್ಯಾಪಿನೆಸ್ ದೆನ್ ಇಟ್ ಈಸ್ ಎ ಹಾಬಿ ಇಟ್ ಕ್ಯಾನ್ ಬಿ ಈವನ್ ಮ್ಯೂಸಿಕ್ ಇಟ್ ಕ್ಯಾನ್ ಬಿ ಈವನ್ ಪೇಂಟಿಂಗ್ ಇಟ್ ಕ್ಯಾನ್ ಬಿ ಡ್ರಾಯಿಂಗ್ ಎನಿಥಿಂಗ್ ದ್ಯಾಟ್ ವಿಚ್ ಗಿವ್ಸ್ ಯು ಸಮ್ ಕೈಂಡ್ ಆಫ್ ಎ ಹ್ಯಾಪಿನೆಸ್ ಅಂದ್ರೆ ಹಣ ಹಣ ಟು ಫಾರ್ಗೆಟ್ ಯುವರ್ ವರೀಸ್ ದೋ ಸ್ಟ್ರೆಸ್ಸಸ್ ಅಂಡ್ ಸ್ಟ್ರೈನ್ಸ್ ಯು ಫಾರ್ಗೆಟ್ ಸೊ ದಟ್ ಈಸ್ ಎ ಹಾಬಿ ಸೊ ಇಟ್ ನೀಡ್ ನಾಟ್ ಬಿ ಎಕ್ಸ್ಪೆನ್ಸಿವ್ ನೀವು ಏನು ಕಲೆಕ್ಟ್ ಮಾಡ್ಬೋದು ವಾಟ್ ಯು ಕ್ಯಾನ್ ಲುಕ್ ಆ್ಯಂಡ್ ಎಂಜಾಯ್ ಎನಿಥಿಂಗ್ ನಾನು ಫಸ್ಟ್ ಆ್ಯಂಡ್ ಬೆಸ್ಟ್ ಇಶ್ಯೂಸ್ ಆಫ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಮ್ಯಾಗಝೀನ್ಸ್ ಕಲೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ಇಶ್ಯೂ ಆಫ್ ಇಕನಾಮಿಕ್ ಟೈಮ್ಸ್ ಫಸ್ಟ್ ಇಶ್ಯೂ ಆಫ್ ಟೈಮ್ಸ್ ಆಫ್ ಇಂಡಿಯಾ ಬ್ಯಾಂಗ್ಳೂರ್ ಹಾಗೆ ದೆನ್ ಬೆಸ್ಟ್ ಇಶ್ಯೂಸ್ ಲೈಕ್ ಇಂದಿರಾ ಗಾಂಧಿ ಶಾರ್ಟ್ ಡೆಡ್ ನೆನಪಲ್ಲಿ ಇರುವಂತಹ ಹಾಗೆ ಸೊ ಐ ಹ್ಯಾವ್ ಆಲ್ ದೋಸ್ ದ ಲಾಸ್ಟ್ ಇಶ್ಯೂ ಆಫ್ ಲಾಸ್ಟ್ ಸೆಂಚುರಿ 20th century, that is 31st December 2000. First issue of this century, 1st January 2001. So, hige, again that has given me some kind of a happiness. ಬಹಳಷ್ಟು ವಿಚಾರಗಳನ್ನು ತಮ್ಮ ಹವ್ಯಾಸದ ಬಗ್ಗೆ ಹೇಳಿದ್ರಿ ಮತ್ತು ಹವ್ಯಾಸ ಯಾಕೆ ಬೇಕು ಒಬ್ಬರಿಗೆ ಅಂತ ತಾವು ಹೇಳಿದ್ದೆಲ್ಲದು ಅಕ್ಷರಶಃ ಸತ್ಯ ಅಂತ ನನಗನ್ನಿಸ್ತು ಯಾಕಂತ ಹೇಳಿದ್ರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಜೀವನ ಮತ್ತು ತಮ್ಮ ವೃತ್ತಿ ಪ್ರವೃತ್ತಿಗಳ ಒಂದು ಸಮತೋಲನ ಎಲ್ಲರಿಗೂ ಬೇಕಾಗಿದೆ ಈಗ ಮುಂದೆ ಏನು ಮಾಡುವ ಒಂದು ಈ ಒಂದು ಹವ್ಯಾಸವನ್ನು ಮುಂದೆ ಬೆಳೆಸ್ಕೊಂಡು ಹೋಗ್ತೀರಿ ವಸ್ತು ಸಂಗ್ರಹಾಲಯವನ್ನು ಇನ್ನೂ ಬೆಳೆಸ್ಬೇಕಂತಿದ್ದೀರಿ ಅಂತ ಹೇಳಿದ್ರಿ ಅದನ್ನು ಮುಂದೆ ಏನು ಮಾಡಬಹುದು ಹೇಗೆ ಹೆಚ್ಚು ಜನರಿಗೆ ಪ್ರಯೋಜನಕಾರಿಯಾಗಿ ಅದನ್ನು ಇಡಬಹುದು ಅನ್ನೋದು ತಮ್ಮ ಪರಿಕಲ್ಪನೆ ಸರ್ ಐ ವಾಂಟ್ ಟು ಗಿವ್ ದಿಸ್ ಮೈ ಎಂಟೈರ್ ಕಲೆಕ್ಷನ್ ಟು ಎನ್ ಇನ್ಸ್ಟಿಟ್ಯೂಷನ್ ವ್ಯಾರ್ ಪೀಪಲ್ ಕ್ಯಾನ್ ಕಮ್ ಆ್ಯಂಡ್ ಸಿ ಆ್ಯಂಡ್ ಗೆಟ್ ಇನ್ಸ್ಪೈರ್ಡ್ ಬೈ ಇಟ್ ದೇ ಕ್ಯಾನ್ ಅಪ್ರಿಷಿಯೇಟ್ ಸಂಬಡೀಸ್ ಕಲೆಕ್ಷನ್ ಸೆಕೆಂಡ್ ಥಿಂಗ್ ಈಸ್ I want to inculcate that habit in the younger generation. Especially... So any educational institute which is ready to take this and develop what is called a hobby museum. All over the world there are hobby museums. Even in India, nanu sumar kade hogi hobby museum nodidhe. Obradu Sudha Car Museum in Hyderabad nalli iddare. ನಮ್ಮ ಧರ್ಮಸ್ಥಳದಲ್ಲೂ ಇದೆ ಒಬ್ಬರು ಮಿನಿಯೇಚರ್ ಟ್ರೈನ್ಸ್ ಎಲ್ಲ ಮಾಡಿದ್ದಾರೆ ಅದರ ಮ್ಯೂಸಿಯಂ ಮಾಡಿದ್ದಾರೆ ಕೈಟ್ ಮ್ಯೂಸಿಯಂ ಅಹಮದಾಬಾದ್ನಲ್ಲಿ ಕೈಟ್ ಮ್ಯೂಸಿಯಂ ಇದೆ ಹೀಗೆ ಹಾಬಿ ಮ್ಯೂಸಿಯಂ ಸೊ ವಿ ಕ್ಯಾನ್ ಪ್ರಾಬಬ್ಲಿ ಥಿಂಕ್ ಆಫ್ ಡೆವಲಪಿಂಗ್ ಆಸ್ ಎ ಹಾಬಿ ಮ್ಯೂಸಿಯಂ ಈ ನೀವು ಕರ್ನಾಟಕದ ವಿಷಯ ಅಂತೂ ಕರಾವಳಿ ವಿಷಯ ಹೇಳಿದಿರಿ ಈ ಕರಾವಳಿಯಲ್ಲಿ ಅಂಥ ಒಂದು ಹಾಬಿ ಮ್ಯೂಸಿಯಂ ಮಾಡಿದರೆ ಯಾರಾದರೂ ಅದರಿಂದ ಸ್ಫೂರ್ತಿ ಪಡ್ಕೊಳ್ತಾರೆ ಎಲ್ಲ ಮಕ್ಕಳಿಗೆ ಒಂದು ಸ್ಫೂರ್ತಿ ಸಿಕ್ಕಿದಾಗ ಖಂಡಿತ ತಾವು ಹೇಳಿದ ಹಾಗೆ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆಗೆ ತಮ್ಮ ಕೈಯಿಂದ ಈ ಒಂದು ಹವ್ಯಾಸವನ್ನು ತಾವು ಮುಂದುವರಿಸುವ ಒಂದು ಸ್ಫೂರ್ತಿ ಕೊಡುವಂತಾಗಲಿ ಸರ್ ಹಾಗೆ ಇಂದಿನ ಈ ಜನಾಂಗಕ್ಕೆ ಇಡೀ ಹೊತ್ತು ಮೊಬೈಲಲ್ಲಿ ಟಿವಿಯಲ್ಲಿ ಇತ್ಯಾದಿಗಳಲ್ಲಿ ಸಮಯ ಕಳೆಯುವ ಈ ಜನಾಂಗಕ್ಕೆ ಹವ್ಯಾಸದ ಒಂದು ಸಂತೋಷ ಕಲೆಯನ್ನು ಆರಾಧಿಸುವ ಗುಣ ಖಂಡಿತವಾಗಿ ಬರಬೇಕಾಗಿದೆ ಇದರಿಂದ ಅವರಲ್ಲೂ ಬಹಳ ಸಮಾಧಾನ ಹಾಗೂ ಅವರ ವ್ಯಕ್ತಿತ್ವದಲ್ಲಿ ಬದಲಾವಣೆ ಖಂಡಿತ ಆಗಲಿಕ್ಕೆ ಸಾಧ್ಯ ಇದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಹವ್ಯಾಸಗಳೆಲ್ಲ ಪರಿಚಯವನ್ನು ತಮ್ಮ ವ್ಯಕ್ತಿತ್ವದ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಟ್ಟ ತಮಗೆ ನಮ್ಮ ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕರ ವತಿಯಿಂದ ಹಾಗೂ ನಮ್ಮ ತಂಡದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೇನೆ ನಮಸ್ಕಾರ ವೀಕ್ಷಕರೇ ಈವರೆಗೆ ತಾವು ಸ್ಪಂದನ ವಾಹಿನಿಯಲ್ಲಿ ಶ್ರೀ ಎಂ ಪಿ ಕಿಣಿ ಕೊಡುಗೈ ದಾನಿಯಾಗಿರುವ ಹಾಗೂ ವಸ್ತು ಸಂಗ್ರಹಾಲಯವನ್ನು ನಡೆಸ್ತಾ ಇರುವ ಇವರ ಪರಿಚಯ ಮಾಡಿಕೊಂಡ್ರಿ ಕಾರ್ಯಕ್ರಮ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದ